ಹಿಂಗಿದೆ ನೋಡಿ, ಹಿಂದೆ ಕಡೆಯಿಂದ ನೋಡೋದು ಕ್ಲಿಪ್ ನೋಡಿ ಹಿಂಗಿದೆ. ಸೊ ಈಗ ನೋಡಿ ಮುಂದೆ ಹೋಗ್ತಾ ಇದ್ದಾರೆ. ರಿವರ್ಸ್ ಇದೆ, ರಿವರ್ಸ್ ತೋರಿಸ್ತಾ ನೋಡಿ ಇವಾಗ ನೋಡಿ ಎಲ್ಲ ಇಲ್ಲಿ ನೋಡ್ತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಲೈಕ್ ಹೋಗಿ ಬಂದವ್ರು ಎಲ್ಲರೂ ಹಿಂಗೆ ನೋಡ್ತಾವ ನೋಡಿ. ಕಾರಣ ಮೋಟರ್ ಡಿಫ್ರೆನ್ಷಿಯಲ್ ಎಲ್ಲ ಇಲ್ಲೇ ಇದೆ. ಹೆಂಗಿದೆ? ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ಒಂದು ದೈತ್ಯಾಕಾರದ ಒಂದು ರಾಕ್ಷಸ. ಥಂಬ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ, ಕಟ ಇದ್ದಂಗಿದೆ ಗಾಡಿ. ಸೊ ಆ ಗಾಡಿನ ಒಂದು ವಾಕ್ ಅರೌಂಡ್ ತೋರ್ಸೋಣ ಹೆಂಗಿದೆ ಅಂತ, ಕಾಲೇಜ್ ರಿಯಾಕ್ಷನ್ ತೋರ್ಸೋಣ ಹೆಂಗಿದೆ ಅಂತ ಅಂತ ಹೋಗ್ತಾ ಇದ್ದೀನಿ. ಸೊ ಈ ಕಾರ್ನ ಬಂದುಬಿಟ್ಟು ನಮ್ಮ ಜಗದೀಶ್ ಮಾಡಿರೋದು. ಸೊ ಜಗದೀಶ್ ಅವ್ರು ಬಂದುಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಜೆ ಎಮ್ ಎಸ್ ರೆಡಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ಹೋಗೋ ಚಾನಲಲ್ಲಿ ಚೆಕ್ ಮಾಡಿ, ಕಾರ್ನ ಡೀಟೇಲಾಗಿ ರಿವ್ಯೂ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ರಿವ್ಯೂ ಗಿವ್ಯೂ ಎಲ್ಲ ಏನೂ ಮಾಡಲ್ಲ, ಜಸ್ಟ್ ರಿಯಾಕ್ಷನ್ಸ್ ಹೆಂಗಿದೆ ಅಂತ ನೋಡೋಣ. ಈ ಕಾರ್ನ ಬಂದುಬಿಟ್ಟು ಲೈಕ್ ನಮ್ಮ ಜಗದೀಶ್ ಅವರೇ ಮಾಡಿರೋದು, ಫ್ರಮ್ ಸ್ಕ್ರ್ಯಾಚ್. ಯಾವುದೇ ಕಾಪಿ ಇಲ್ಲ, ಯಾವುದೇ ಪಾರ್ಟ್ಸ್ ಅದು ಇದು ತೊಗೊಂಡಿರೋದು ಅವೆಲ್ಲ ಏನೂ ಇಲ್ಲ. ಫ್ರಮ್ ಸ್ಕ್ರ್ಯಾಚ್ ಕಾಲೇಜ್ ಪ್ರಾಜೆಕ್ಟ್ನ ಇವರೇ ಮಾಡಿರೋದು. ಸೊ ಆದ್ದರಿಂದ ಈ ಕಾರು ಕಂಪ್ಲೀಟಾಗಿ ಒಂಥರ ಹೌದೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಕಾಲೇಜ್ ಹೌದಿದ್ದು, ಏನು ಮಾಡೋಕ್ಕಾಗಲ್ಲ. ಸಕ್ಕತ್ತಾಗಿದೆ ಕಾರ್ ಮಾತ್ರ ನೋಡೋದಕ್ಕೆ ಫೋಟೋಸಲ್ಲಿ. ಅವ್ರು ರೀಸೆಂಟ್ ವೀಡಿಯೋದಲ್ಲಿ ನಾನು ನೋಡಿದಾಗ ನನಗೆ ಅನ್ನಿಸ್ತು ಏನು ಗುರು ಇಷ್ಟೊಂದು ಕ್ರೇಜಿಯಾಗಿ ಮಾಡಿದ್ದಾರೆ. ರೋಡಲ್ಲಿ ನೈಟ್ ಎತ್ಕೊಂಡು ಹೋಗ್ಬೇಕಾದ್ರೆ ಜನ ಎಲ್ಲ ಫುಲ್ಲು ತುಂಬ್ಕೊಬಿಡಿದ್ದು, ಏನಿದು ಹಿಂಗಿದೆ, ಏನಿದು ಹಿಂಗಿದೆ ಅಂತ. ಸೊ ನೀವೇನಾದ್ರು ಆ ರಿಯಾಕ್ಷನ್ ನೋಡಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ವೀಡಿಯೋ ಲಿಂಕ್ನ ಪಿನ್ ಮಾಡಿರ್ತೀನಿ, ಹೋಗಿ ನೋಡಿ ಗೊತ್ತಾಗುತ್ತೆ ಯಾವ ರೇಂಜಿಗಿತ್ತು ಅಂತ. ಹಂಗೆ ಅವ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮಾಡಿಲ್ಲ ಅಂದರೆ. ಸೊ ಬನ್ನಿ ಹೋಗೋಣ ಬಿ ಎನ್ ಎಮ್ ಐ ಟಿ ಕಾಲೇಜ್ ಅಂತೆ, ಇಲ್ಲೇ ಸೆಕೆಂಡ್ ಸ್ಟೇಜ್ ಯಾವುದೋ ಇದೆಯಲ್ಲ ಅಲ್ಲೇ ಇರೋದು. ಸೊ ಹೋಗಿ ಆ ಕಾಲೇಜಲ್ಲಿ ಕಾರ್ನ ಎತ್ಕೊಂಡು ವಾಪಸ್ ಇವ್ರ ಹತ್ರನೇ ಹೋಗಬೇಕು ಲೈಕ್ ಇವ್ರ ಗ್ಯಾರೇಜ್ಗೇ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು. ಬ್ರೋ ಬನ್ನಿ ಬ್ರೋ, ನೀವು ಒಂದು ಸಲ ನೋಡಿ ಹೆಂಗಿದೆ ಕಾರ್ ಅಂತ, ನೀವು ಓಡಿಸಿ ಬನ್ನಿ ಅಂತ ಹೇಳೋದು. ಸೊ ನೋಡೋಣ ಈ ಕಾರ್ನ ನಾನು ಏನಾದರೂ ಅಕಸ್ಮಾತ್ ಓಡಿಸಿ ಕಂಪ್ಲೀಟ್ ನಮ್ಮ ಬೆಂಗಳೂರು ಸಿಟಿಗಳಲ್ಲಿ ಎಲ್ಲ ಕಡೆ ಒಂದೊಂದು ಏರಿಯಾಗಳಲ್ಲೆಲ್ಲ ತೊಗೊಬಂದು ಪಬ್ಲಿಕ್ ರಿಯಾಕ್ಷನ್ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಹಾಕ್ಬಿಡಿ ಬ್ರೋ, ಪಬ್ಲಿಕ್ ರಿಯಾಕ್ಷನ್ ಮಾಡಿ ಅಂತ. ಇಂದ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಲೈಕ್ ರೆಡಿ ಆಗಬೇಕಾದ್ರೆ ಡೈಲಿ ನಾವು ನೋಡ್ತಾ ಇದ್ವಿ. ಬಟ್ ಏನಪ್ಪ ಅಂದರೆ ಒಂದ್ಸಲಿ ಆಚೆ ತೊಗೊಬಂದಾಗ ಹೆಂಗೆ ಅನಿಸುತ್ತೆ, ಹೆಂಗೆ ಇರುತ್ತೆ, ಜನ ಹೆಂಗೆ ನೋಡ್ತಾರೆ, ಅದು ಮೇಯ್ನು. ಸೊ ಅದಕ್ಕೆ ನಾನು ಹೆವಿ ಎಕ್ಸೈಟ್ ಆಗಿರೋದು. ಡೈರೆಕ್ಟ್ ಕಾಲೇಜ್ ಹತ್ರನೇ ಸಿಕ್ಬಿಡೋಣ. ಹೆವಿ ಟ್ರಾಫಿಕ್ಕು, ಬಿಸಿಲಲ್ಲಿ ಬ್ಲಾಕ್ ಮಾಡೋಕ್ಕಾಗಲ್ಲ, ಹೆಲ್ಮೆಟ್ ಫುಲ್ ವೈಸರ್ ಹಾಕ್ಕೊಂಡೆಲ್ಲ. ಸೊ ಅದರಿಂದ ಡೈರೆಕ್ಟಾಗಿ ಕಾಲೇಜಲ್ಲೇ ಸಿಕ್ಬಿಡೋಣ. ವಯ ಕ್ಯಾ ಬೈತಿದ್ದೆ. ಕಂಟ್ರೋಲ್ ಕಂಟ್ರೋಲ್ ಗಣಿ ಕಂಟ್ರೋಲ್, ಯು ಆರ್ ಆನ್ ವ್ಲಾಗ್. ಈ ವ್ಲಾಗಿಂಗ್ ಬಂದಾಗಿಂದ ಅಂತೂ ತುಂಬ ಮಾತಾಡೋದನ್ನ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಲೈಕ್ ಮಾತಾಡ್ತಿರ್ತೀನಿ, ಬೈಯಕ್ಕಂತೂ ನಿಜ ಹೋಗಲ್ಲ. ನಾನು ಆ್ಯಕ್ಚುಲ್ ಇನ್ ಪರ್ಸನಲ್ಲಿ ನೋಡಿದ್ರೆ ತುಂಬ ಬೇಗ ಕೋಪ ಬರುತ್ತೆ, ತುಂಬ ಬೇಗ ಬೈತೀನಿ, ಆ ಥರ ಇರುತ್ತೆ. ಬಟ್ ವ್ಲಾಗಿಂಗಲ್ಲಂತೂ ಸೀರಿಯಸ್ಸಾಗಿ ಆ ಥರ ಇಲ್ಲ. ಎಷ್ಟೋ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ, ಬೇಜನ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಇವಾಗ ಬನ್ನಿ ಬಿ ಎನ್ ಎಮ್ ಐ ಟಿ ಕಾಲೇಜ್ ಹತ್ರ ಹೋಗೋಣ. ಅಲ್ಲಿ ಹುಡುಗರು ಅವರು ಬರೀ ಜಗದೀಶರ್ ಅಂತಲೇ ಅಲ್ಲ, ಆ ಕಾಲೇಜ್ ಹುಡುಗರು ಸರ್ ಎಲ್ಲ ಸೇರಿ ಮಾಡಿರೋದು ಕಾರ್ನ. ಒಬ್ಬರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತದು. ಸೊ ಅವರೆಲ್ಲ ಸೇರಿನೇ ಮಾಡಿರೋದು, ತುಂಬಾ ಚೆನ್ನಾಗಿದೆ. ನಾನಂತ ಏನು ದಬಾಕಿಲ್ಲ. ಸೊ ಬನ್ನಿ ಹೋಗೋಣ, ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಕದೆ ಅಂತ. ಸೊ ನೋಡ್ಬೋದು ಇವಾಗ ಬಿ ಎನ್ ಎಮ್ ಐ ಟಿ ಕಾಲೇಜ್ ಹತ್ರ ಇದ್ದೀನಿ, ಎಂಟ್ರೆನ್ಸ್ ಇದೇನೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನನ್ನ ಗಾಡಿ ಇದೆ. ಸೊ ಜಗದೀಶ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನು ಜಗದೀಶ್ ಅವ್ರು ಬರೋದ್ರಿಗೂ ನನಗಂತೂ ಒಳಗಡೆ ಬಿಡಲ್ಲ, ನೋಡೋಣ. ಸೊ ನೋಡ್ಬೋದು ಇದೇ ಕಾರು ಹೆಂಗಿದೆ ನೋಡಿ, ಹಿಂದೆ ಕಡೆಯಿಂದ ನೋಡೋದು ಕ್ಲಿಪ್ ನೋಡಿ ಹೆಂಗಿದೆ, ಕ್ರೇಜಿ ಆಗಿದೆ. ಈ ಸೈಡಿಂದ ನೋಡಿ, ಓ ಇನ್ನು ಪೇಂಟಿಂಗ್ ಎಲ್ಲ ಆಗಬೇಕು, ಇನ್ನೂ ಫುಲ್ ಎಲ್ಲ ವರ್ಕ್ ಎಲ್ಲ ನಡೀಬೇಕು. ಜಸ್ಟ್ ಕಾಲೇಜಿಗೆ ತಂದುಕೊಟ್ಟಿದ್ದು ಅಷ್ಟೇ. ನೋಡಿ ಸರ್ ಓಡಿಸ್ತಾ ಇದ್ದಾರೆ, ಕ್ರೇಜಿ ಆಗಿದೆ. ಸೊ ಹೆಲ್ಮೆಟ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ, ಸಾಕಾಗಿದೆ. ಮಾತ್ರ ಲುಕ್ ಕಂಪ್ಲೀಟಾಗಿ ಒಂಥರ ಫುಲ್ ಡಿಫ್ರೆಂಟ್ ಆಗಿದೆ, ಏನನ್ನಿಸ್ತು ಅಂತ ಹಂಗೆ ಕಮೆಂಟ್ ಹಾಕಿ. ಸೊ ಈಗ ಇದನ್ನ ಆಚೆ ತೊಗೊಂಡೋಗಿ ತೊಗೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು ನಮ್ಮ ಜಗದೀಶ್ ನೆಕ್ಸ್ಟ್ ಜನ್ ಇಂಜಿನಿಯರಿಂಗ್ಗೆ. ಇದು ಫ್ರೆಂಟು, ಮುಂದೆ ಕಡೆಯಿಂದ ರಿಮೋಟ್ ಅಲ್ಲ, ನಾವೇ ಓಡಿಸ್ಬೇಕು ರಿಮೋಟ್ ಅಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಲೈಕ್ ಹೋಗಿ ಬಂದವ್ರು ಎಲ್ಲರೂ ಹೆಂಗೆ ನೋಡ್ತಾವ ನೋಡಿ ಕಾರ್ನ. ಸುಮ್ಮನೆ ದೂರದಿಂದ ಒಂದು ಝೂಮ್ ಹಾಕಿದ್ದೀನಿ ಅಷ್ಟೇ. ನೋಡಿ ಹೆಂಗೆ ತಿರುಗಿ ತಿರುಗಿ ನೋಡ್ತಾವ್ರೆ, ಏನಿದು ಹಿಂಗಿದೆ, ಏನಿದು ಹಿಂಗಿದೆ ಅಂತ ನೋಡಿ. ಸರ್ ಜೊತೆ ಫುಲ್ ಎಲ್ಲರೂ ಮಾತಾಡ್ತಾವ್ರೆ, ಓ ನೀವಾ ಮಾಡಿದ್ದು ಏನು ಕತೆ ಹೆಂಗಿದೆ ಅಂತ. ಅಷ್ಟು ಎಕ್ಸೈಟಿಂಗ್ ಆಗಿ ಫುಲ್ ಡಿಫ್ರೆಂಟ್ ಆಗಿದೆ ಒಂಥರ ಕ್ರೇಜಿಯಾಗಿ ಅಲ್ವಾ. ನಿಮ್ಗೆ ಹೆಂಗೆ ಅನ್ಸ್ತು ಅಂತ ಸೀಸ ಕಮೆಂಟ್ ಮಾಡಿ. ನನಗಂತ ಹೆವಿ ಇಷ್ಟ ಆಯಿತು ಡಿಸೈನು, ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಯುನೀಕ್ ಆಗಿದೆ, ಚೆನ್ನಾಗಿದೆ. 60% ವರ್ಕ್ ಇಸ್ ಕಂಪ್ಲೀಟೆಡ್. ಸೊ ಇದು ಆ್ಯಕ್ಚುಲಿ ಇನ್ನ ಪೇಂಟ್ ಮಾಡಬೇಕು. ಈಸ್ ಮಿಸ್ಟರ್ ಗಣೇಶ್ ಕಂಪನಿ ಶ್ರೀಧರ್ ಸರ್,
ಈಸ್ ಅ ಪಾರ್ಟ್ ಆಫ್ ಅವರ್ ಟೀಮ್. 1 more percent ಇಸ್ ಜಗ್ಗೇ ಸಿಸ್ಟಮ್ ಜಗದೀಶ್. ಸೊ ಇಟ್ಸ್ ವರ್ಕಿಂಗ್, ಗೋಯಿಂಗ್ ಎಟ್ 50 kilometers ಪರ್ ಹಾರ್. ಇವನ್ ಆಲ್ ತ್ರೀ ಪೀಪಲ್ ಕ್ಯಾನ್ ಸಿಟ್ ಕಂಫರ್ಟಬಲಿ. ಸೀಟ್ ಅಲ್ಲಿ ಚೇಂಜ್ ಮಾಡಬೇಕು, ಸುಮ್ಮನೆ ಹಾಕೊಂಬಂದ್ರೆ ಇರೋದು ಹಾಕೊಂಬಂದ್ರೆ ಈಗ ಸದ್ಯಕ್ಕೆ. ಇಟ್ಸ್ ರನ್ನಿಂಗ್, ಇಟ್ ಹಸ್ ಗಾಟ್ ಫಾರ್ವರ್ಡ್ ಅಂಡ್ ರಿವರ್ಸ್. ಐ ಕ್ಯಾನ್ ಶೋ ಯು ಬ್ಯಾಕ್ ಯಾರು ಇಲ್ವಲ್ಲ, ಕಾಣಿಸಿದ್ಯಾ? ಸೊ ಈಗ ನೋಡಿ ಮುಂದೆ ಹೋಗ್ತಾ ಇದ್ದಾರೆ, ರಿವರ್ಸ್ ಇದೆ, ರಿವರ್ಸ್ ತೋರಿಸ್ತಾ ನೋಡಿ ಇವಾಗ. ಹಾಂ ಸರ್ ಬನ್ನಿ, ಫುಲ್ಲು ಶಾಪ್ ಶಾಪ್ ಹೆಂಗಿದೆ ನೋಡಿ, ಹಿಂದೆ ಕಡೆ ಚೂಪಾಗಿ ಚುಚ್ಕೊಂಡ್ರೆ ಹಂಗೆ ಹೋಗ್ಬಿಡ್ತಾರೆ. ಇದು ರಿವರ್ಸ್ ಶೇಪ್, ದ ವಿಂಡ್ ಎನರ್ಜಿ ಕ್ಯಾನ್ ಗೋ ತ್ರೂ ದಿಸ್ ಇಲ್ಲೊಂದು ಕಂಪಾರ್ಟ್ಮೆಂಟ್ ಮಾಡ್ತಾ ಇದೆ, ಏರ್ ಗಾಳಿ ಹಿಂಗೆ ಹೋಗಿ ಈ ಸೆಲ್ ಬಾಡಿಗೆ ಸ್ವಲ್ಪ ಕೂಲ್ ಮಾಡಕ್ಕೆ. ಸೊ ಏರ್ ವಿಲ್ ಗೋ ಬ್ಯಾಕ್, ಬ್ಯಾಕ್ ಓಪನ್ ಇರುತ್ತೆ, ಅಲ್ಲಿ ಗ್ಯಾಪ್ ಇರುತ್ತೆ. ಸೊ ವಿಂಡ್ ಎನರ್ಜಿ ವಿಲ್ ಬಿ ಫ್ಲೋಯಿಂಗ್ ಆಲ್ವೇಸ್ ಇನ್ ಸೈಡ್. ಸೊ ಬ್ಯಾಟ್ರಿ ಸ್ಟೋರ್ನೆ ಕ್ಲೋಸ್. ಹಾಂ, ಬ್ಯಾಟ್ರೀಸ್ ಆ್ಯಕ್ಚುಲಿ 60 volts ಅಂಡ್ ಐ ಥಿಂಕ್ 48 amps ಇರೋದು. ಇದಕ್ಕೆ ವಿ ಕ್ಯಾನ್ ಪುಟ್ ಅಪ್ ಟು 110 amps ಇರೋದು. ಅಪ್ಪ ಇದನ್ನು ಎಡಿಯತ್ ಸರ್ ಎಲ್ಲನ್ನ ಫುಲ್ ಎವ್ರಿಬಡಿ. ಟಾರ್ಜ್ ಸಿಕ್ಕಾಬಿಟ್ಟೆ ಇದೆ, ನಾನು ಮೆಷರ್ ಮಾಡಿಲ್ಲ, ಮಾಡಬೇಕು. 300 kg ಲೋನ್ ಹಾಕ್ತೀನಿ. ಹಾಂ, 300 kg ಹಾಕಿದ್ದೆ. ದಿ ವೆಯ್ಟ್ ಆಫ್ ದ ವೆಹಿಕಲ್ ಇಸ್ ಅಲ್ಲಿ ಗಾನ್ ಟು 700 kg. ಸರ್ ಫೈಬರ್ ಹೇಳಿದ್ ಹೋಗ್ಬಿಟ್ಟು ಒಂದೇ ಒಂದು ಶೇಪ್ಗೆ. ಹೌದು ಸರ್, ಇಲ್ಲಿ ಫೈಬರ್ ಮಾಡ್ತಾ ಇದ್ದೆ, ಮೇಲ್ ಫೈಬರ್ ಮಾಡ್ತಾ ಇದ್ದೆ. ವೆರಿ ರಗ್ಡ್ ಇನ್ ನೇಚರ್, ಆಕ್ಚುಲಿ ಕಂಪ್ಲೀಟ್ ಆಗಿ ರಗ್ಡ್ ಆಗಿದೆ ನೇಚರ್ ನೋಡಿ. ಎಲ್ಲ ಹಿಂಗೆ ನೋಡ್ತಾ ಇದ್ದಾರೆ ಅಂತ ಸರ್ವ್ ಹೇಳೋದು ನೋಡಿದ್ವ, ಎಷ್ಟು ವೆಯ್ಟ್ ಇದೆ ಮತ್ತು ಏರೋಡೈನಾಮಿಕ್ಸ್ ಎಲ್ಲ ಹಿಂಗೆ ವರ್ಕ್ ಆಗುತ್ತೆ ನೋಡಿ. ಈ ಪೋರ್ಷನಿಂದ ಏರೋಡೈನಾಮಿಕ್ಸ್ ಫುಲ್ ಗಾಳಿ ಎಲ್ಲ ಒಳಗಡೆ ಹೋಗುತ್ತೆ, ಸೊ ಕೂಲ್ ಆಗಿರುತ್ತೆ ಬ್ಯಾಟ್ರಿ ಎಲ್ಲ. ಇನ್ನು ಬ್ಯಾಟ್ರಿ ಎಲ್ಲ ಎಲ್ಲೆಲ್ಲಿದೆ ಏನೇನಿದೆ ಎಲ್ಲ ತೋರಿಸ್ತೀನಿ, ಜಸ್ಟ್ ಅವ್ರು ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಳ್ಳಿ ಸಾಕು. ಇಷ್ಟೊಂದು ಲೇಟು ಹಾಂ? ಸೊ ನೋಡಿ, ಇವಾಗ ಕಾಲೇಜಿಂದ ತೊಗೊಂಡು ಹೋಗ್ತಾ ಇದ್ದೀವಿ ಕಾರನ್ನ. ಈಗ ಕಾರಲ್ಲಿ ಏನೇನಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಜಗದೀಶ್ ಅವ್ರು ಇವಾಗ ಬಂದಿದ್ದಾರೆ ನೋಡಿ, ಎಲ್ಲ ಇನ್ನು ನೋಡ್ತಾರೆ. ಕಾರ್ನ ಓಡಿಸ್ತಾರೆ ಬ್ರೋ, ಇದ್ರಲ್ಲಿ ಯಾವ ಯಾವ್ದು ಏನೇನು ಅಂತ ಹೇಳ್ಬಿಡಿ. ಫ್ರಂಟ್ ಪ್ರೋ ಇದು. ಹಾ, ಫ್ರಂಟು ಇದು, ಫ್ರಂಟ್ಗೆ ಓಕೆ, ಇದು ಬ್ಯಾಕು, ಇದು ನ್ಯೂಟ್ರಲ್ಲು ಓಕೆ. ಹಾಂ, ಸೊ ಇದು ಈಗಲೇ ಹಿಂಗೆ ಇರುತ್ತೆ ಇಲ್ಲ ಫ್ಯೂಚರಲ್ಲಿ ಹಿಂಗೆ ಇರುತ್ತೆ ಇಲ್ಲ ನೆಕ್ಸ್ಟ್ ಎಲ್ಲ ಫಿಟ್ಟಿಂಗ್ ಆಗುತ್ತೆ? ಎಲ್ಲ ಫಿಟ್ಟಿಂಗ್ ಆಗುತ್ತೆ ಓಕೆ. ಮತ್ತೆ ಇದು ಬ್ರೇಕ್ ಎರಡೆರಡು ಇದೆ, ಇದು ಫ್ರಂಟು ಇದು ಬ್ಯಾಕು ಆ್ಯಕ್ಚುಲಿ ಓಕೆ. ಏನಕ್ಕೆ ಎರಡು ಡ್ರಿಫ್ಟ್ ಹೊಡಿಯೋದಕ್ಕೆ? ಡ್ರಿಫ್ಟ್ ಹೊಡಿಯೋದಕ್ಕೆ ರೇಸಿಂಗ್ ಅಲ್ಲಿ ಓಕೆ. ಆ ಕಡೆ ಎಕ್ಸಲೇಟರ್ ಇದೆ, ಗೇರ್ ಗೇರ್ ಎಲ್ಲ ಏನಿಲ್ಲ, ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಆ ಥರ ಎಲ್ಲ ಏನಿಲ್ಲ ಓಕೆ. ಆಟೋಗೆ ಓಕೆ, ಹೆಂಗಿದೆ ನೋಡಿ. ಇಲ್ಲ ಇಲ್ಲ ಇಲ್ಲ, ಬನ್ನಿ ಬನ್ನಿ ಬನ್ನಿ. ಸೊ ತಿರುಗಿಸ್ಬೇಕು ಅಂದಾಗೆಲ್ಲ ಒಂದೊಂದು ಸ್ವಲ್ಪ ಟಾಸ್ಕ್ ಇದೆ. ನೋಡಿ ಎಲ್ಲ ಹೆಂಗೆ ನೋಡ್ತಾವ ಜನ ಸೈಕಲ ಹೆಂಗಿದೆ ಹೆಂಗಿದೆ. ಈಗಲೂ ಅಷ್ಟೇ ಫುಲ್ ಐ ಕ್ಯಾಚಿಂಗ್ ಎಲ್ಲ ಕಡೆ ನೋಡಿ, ಎಲ್ಲ ಹೆಂಗೆ ನೋಡ್ತಾರೆ. ಕಾರ್ನ ಓಡಿಸ್ತಾ ಇದ್ದಾರೆ ನಮ್ಮ ಜಗದೀಶ್, ಜೆ ಎಮ್ ಎಸ್ ರೆಡಿ ಅವರು. ಬ್ರೋ ಏನು ಫೀಲ್ ಆಗ್ತಾ ಇದೆ? ಏನು ಬ್ರೋ ಏನು ಹೇಳೋಣ, ಮಾತೇ ಬರ್ತಿಲ್ಲ. ಸೊ ನೋಡಿದವರೆಲ್ಲ ಫುಲ್ಲು ಕಾರ್ನೇ ನೋಡ್ತಿದ್ದಾರೆ ನೋಡಿ, ಇಲ್ಲಿ ಎದುರುಗಡೆ ಅಷ್ಟೇ ಹುಡುಗರೆಲ್ಲ. ಅದಕ್ಕೆಲ್ಲ ಸಕ್ಕಾಗಿದೆ ನಮ್ಮ ಕಾರಲ್ಲ. ಯಾವ್ದಕ್ಕಿನ ಅದಕ್ಕಿನ ಕಾರ್ನ ಅದಕ್ಕಿನ ಅದು ನೋಡ್ತಾವ್ರೆ ಯಾರಣ್ಣ ಇಲ್ಲ ತಾನೆ ಹಂಗೆ. ಬ್ರೋ ನೀವು ಒಂದೊಂದು ಕಾರ್ನ ಕಂಪ್ಯಾರಿಸನ್ಗೆ ತಗೋಬೇಡಿ, ಹೋಲ್ಸ್ ಬ್ಯಾಗ್ ಅನ್ನೋದು. ಹಾಂ, ನಾವೇ ಮಾಡಿರೋದು, ಇಂಜಿನ್ ಯಾವ ಥರದ ಎಲೆಕ್ಟ್ರಿಕ್ಕು. ಒಳ್ಳೆ ಮಜಾ ಕೊಡ್ತಾ ಇದೆ ಅಲ್ಲ ಸೀರಿಯಸ್ ಆಗಿ.
ಸೊ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆ ಲೈಕ್ ಅವಾಗಿಂದ ಟೈಮ್ ತಗೋತಾ ಇದೀವಿ. ಸೊ ಇಲ್ಲಿ ನೋಡಿ ಇದು ಬ್ಯಾಟ್ರಿ ಬರೋ, ಇನ್ನ ಬ್ಯಾಟ್ರಿ ದೊಡ್ಡದಾಗುತ್ತಾ? ಹೌದು ಬ್ಯಾಟ್ರಿನ ದೊಡ್ಡದು, ಇನ್ನ ದೊಡ್ಡದು. ಈಗ ಸದ್ಯಕ್ಕೆ ರೇಂಜ್ ಎಷ್ಟಿದೆ ಇದು? ಅದು ರೇಂಜ್ ಮೇ ಬಿ ಒಂದು 40-50 ಬರ್ಬೋದು ಅಷ್ಟೇ, ಇನ್ನ ಕ್ಯಾಲ್ಕುಲೇಟ್ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ರಫ್ ಒಂದು ಕಾಲೇಜ್ ಪ್ರಾಜೆಕ್ಟ್ ಅಷ್ಟೇ ಅಲ್ವಾ ಇದು. ಓಕೆ, ಸೊ ನೆಕ್ಸ್ಟು ಈಗ ನಿಮಗೆ ಇನ್ನ ಸೀಟ್ ಗೀಟ್ ಎಲ್ಲ ಫಿಟ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ ಮೋಟರು ಡಿಫ್ರೆನ್ಷಿಯಲ್ ಎಲ್ಲ ಇಲ್ಲೇ ಇದೆ. ಸೊ ನೋಡ್ಬೋದು ಎಲ್ಲ ಸೀಟ್ ಕೆಳಗಡೆ ಎಲ್ಲ ಫುಲ್ ಫಿಟ್ ಆಗಿದೆ ನೋಡಿ, ಎಲ್ಲ ಇಲ್ಲೇ ಇದೆ. ಸೊ ವೈರ್ ಕೆಲಸಗಳು ಎಲ್ಲ ಇಲ್ಲೇ ಇದೆ. ಆಮೇಲೆ ಹಿಂದೆಗಡೆ 4 ಟೈರ್ ಇದೆ. ಸೊ ಹಿಂದೆ ಲುಕ್ ನೋಡ್ಬೋದು, ಲುಕ್ ಅಂತೂ ಕ್ರೇಜಿ ಆಗಿದೆ, ಸೀರಿಯಸ್ ಆಗಿ ತುಂಬಾ ಸಕ್ಕದಾಗಿದೆ. ನಂಗಂತೂ ಹೆವಿ ಇಷ್ಟ ಆಯಿತು. ಲೈಕ್ ಈ ಗಾಡಿನ ಅಕಸ್ಮಾತ್ ಆಗಿ ನೀವು ಓಡಿಸ್ಬೇಕಾಗಿಲ್ಲ, ಡೆಂಟ್ ಮಾಡೋದನ್ನು ತಟ್ಬಿಟ್ಟು ಸರಿ ಮಾಡ್ಕೊಂಡು ರೆಡಿ ಹತ್ಕೊಂಡು ಹಂಗೆ ಹೋಗ್ತಾ ಇರ್ಬೋದು ಸೀರಿಯಸ್ ಆಗಿ. ಬ್ರೋ ಇದಕ್ಕೆ ಡೋರ್ ಇಲ್ವಾ? ಡೋರ್ ಇಲ್ಲ ಬ್ರೋ, ಅದೇ ಇವಾಗ ಸರ್ ಹೇಳ್ತಾರೆ, ನಾಳೆ ಸರ್ ಬರ್ತಾ ಇದ್ದಾರೆ ಅಲ್ಲಿಗೆ. ಓಕೆ, ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀರಾ ನೀವು ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ? ಅವರಂತೂ ಫುಲ್ ಖುಷಿ ಆಗ್ಬಿಟ್ಟವ್ರೆ, ಅವ್ರು ಯಾರು ಇನ್ಸ್ಪೆಕ್ಷನ್ ಬಂದಿರೋರೆಲ್ಲ ಟಾಪ್ ಮಾಡಿ ಡೋರ್ಸ್ ಮಾಡಿ ಟಾಪ್ ಎಲ್ಲ ಮಾಡಿಸ್ತಾ ಇದಾರೆ. ಇನ್ನ ಸ್ಲೈಡಿಂಗ್ ಎಲ್ಲ ಬರುತ್ತಲ್ಲ ಇದು, ಓಪನ್ ಟೈಪ್ ಮತ್ತೆ ಕ್ಲೋಸ್, ಆ ರೇಂಜ್ಗೆ ಮಾಡ್ತಿದ್ದೀರಾ? ಓಕೆ, ಸೊ ನೋಡಿ ಈ ತರ ಇದೆ. ಇನ್ನ ನೆಕ್ಸ್ಟ್ ಇನ್ನ ಏನೇನ್ ಫೀಚರ್ಸ್ ಇದೆ ಬರೋದು ಅಲ್ಲಿ, ಲೈಕ್ ಏನೇನ್ ಮಾಡೋಣ ಅಂತಿದ್ದೀರಾ? ಲೈಕ್ ಸರ್ ಹೇಳ್ಬೇಕಂದ್ರೆ ನನಗೆ ತುಂಬಾ ಮುಂದೆ ಡ್ಯಾಶ್ಬೋರ್ಡ್ ಯಾವ ತರ ಬರ್ಬೋದು? ಫುಲ್ ಡಿಜಿಟಲ್ ಬರುತ್ತೆ. ಓಕೆ, ಸೆನ್ಸರ್ಸ್ ಬರುತ್ತೆ. ಇವಾಗ ನಾಳೆ ಬಂದು ಸ್ಟೂಡೆಂಟ್ಸ್ ಎಲ್ಲ ಬಂದು ಸೆನ್ಸರ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಓಕೆ, ಲೈಕ್ ಇಲ್ಲೆಲ್ಲ ಏನ್ ಸೆನ್ಸರ್ಸ್ ಮೌಂಟ್ ಆಗ್ಬೇಕು, ಎಷ್ಟು ಮೌಂಟ್ ಆಗ್ಬೇಕು ಎಲ್ಲ ಅವ್ರು ಡಿಸೈನ್ ಮಾಡ್ತಾರೆ. ಓಕೆ, ಇಲ್ಲಿ ಒಂದು TFT ಡಿಸ್ಪ್ಲೇ ನಿಮ್ಗೆ ಇದಕ್ಕೆ. ಓಕೆ, ಆ ತರ ಡಿಸ್ಪ್ಲೇ ಒಂದು 10 inches ಹಾಕೋಣ ಅಂತ. ಓಕೆ, ಸೊ ಬ್ರೋ ಇದಕ್ಕೆ ಈಗ ಎಸಿ ಗಿಸಿ ಎಲ್ಲ ಬರುತ್ತಾ? ಸರ್ ರೆಕಮೆಂಡ್ ಮಾಡ್ಬೇಕು ಅವೆಲ್ಲ, ಅವ್ರು ರೆಕಮೆಂಡ್ ಮಾಡ್ತಾರೆ ಅದನ್ನ. ಇಲ್ಲ ಅಲ್ಲಿ ಕಾಲೇಜ್ ಅಲ್ಲಿ ಪಬ್ಲಿಕ್ ಅಲ್ಲೆಲ್ಲ ಕೇಳೋದು ಎಸಿ ಬೇಕು ಅಂತ. ಹೌದಾ? ಇದು ಆಮೇಲೆ ಪೇಂಟಿಂಗ್ ಎಲ್ಲ, ಪೇಂಟಿಂಗ್ ಎಲ್ಲ ಫುಲ್ ಲಕ್ಸುರಿ. ಅಷ್ಟಕ್ಕೆ ನಾನು ಅನ್ಕೊಂಡ್ರೆ ಕಲರ್ ಹೇಳ್ಬಿಡ್ತೀನಿ, ಬ್ಲ್ಯಾಕ್ ಕಮ್ ಆರೆಂಜ್. ಬ್ಲ್ಯಾಕ್ ಕಮ್ ಆರೆಂಜ್, ಓಕೆ. ಸೊ ನೋಡ್ಬೋದು ಹೆಂಗಿದೆ ಅಂತ. ಎಷ್ಟು ಸ್ಪೀಡ್ ಹೋಗುತ್ತೆ ಇದು? 35 2 kW. ಓಕೆ, ಹ್ಞೂ. ಸೊ ಏನು ಹೇಳ್ತೀರಾ ನೀವು ಇದು ಬಗ್ಗೆ? ಸಾಕಾಗಿದೆ. ಸೊ ಇವಾಗ ನಮ್ಮ ಜೊತೆ ಜಗದೀಶ್ ಅವ್ರು ಇಲ್ಲೇ ಇದ್ದಾರೆ. ಕಾರ್ ಮಾಡಿರೋದು ಜಗದೀಶ್, JMS ರೆಡ್ಡಿ ಅಂತ ಗೊತ್ತಿರೋ ನಿಮ್ಗೆ. ಹಂಗೋ ಹಿಂಗೋ ಕಾರ್ ಅದಂಕ ಬಂದಿದ್ದು ಹೆಸರು, ಬೈಕ್ ಆಯ್ತು, ಬೈಕ್ ಆಯ್ತು ಇವಾಗ ಕಾರ್ಗೆ. ಅದೇ ಕಾರ್ ಇದು ಬರೀ ಕಾಲೇಜ್ ಪ್ರಾಜೆಕ್ಟ್ ಅಷ್ಟೇ, ಲೈಕ್ ಕಂಪ್ಲೀಟ್ ಆಗಿ ಕಾರ್ ಎಲ್ಲ ಮಾಡಲ್ಲ, ಜಸ್ಟ್ ಕಾಲೇಜ್ ಪ್ರಾಜೆಕ್ಟ್ ಅಷ್ಟೇ, ಅದಕ್ಕೆ ಅಂತಾನೆ ಮಾಡಿರೋದು. ಬ್ರೋ ಈಗ ನೋಡಿದ್ರಿ ನೀವು ಪಬ್ಲಿಕ್ ಲೈವ್ ನೋಡಿ? ನಾನು ಬರೋದು ಲೇಟ್ ಆಯ್ತು, ಬಂದ್ಮೇಲೂ ನೋಡೋದಲ್ಲ ಸ್ವಲ್ಪ. ಲೈಕ್ ನೀವು ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಹೆಂಗೆಲ್ಲ ಪಬ್ಲಿಕ್ ಎಲ್ಲ ರೆಸ್ಪಾನ್ಸ್ ಇತ್ತು, ಜನ ಎಲ್ಲ ಹೆಂಗೆ ನೋಡ್ತಾ ಇದ್ರು, ಹೆಂಗೆ ಮಾತಾಡಿಸ್ತಾ ಇದ್ರು ಅಂತ ನನಗೊಂದು ಸ್ವಲ್ಪ ಡೌಟ್ಸ್ ಇದೆ. ಲೈಕ್ ಇವಾಗ ಫಸ್ಟ್ ಅದಕ್ಕೆ ಫಿನಿಷಿಂಗ್ ಬಗ್ಗೆ ಜನ, ಇನ್ನು ಓಪನಿಂಗ್ ಎಲ್ಲ ಫಿನಿಷಿಂಗ್ ಎಲ್ಲ, ಬ್ಯಾಟ್ರಿ ಎಲ್ಲ ಫುಲ್ ಇನ್ನು ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ, ಆಮೇಲೆ ಹಿಂದೆಗಡೆ ಮೋಟ್ರು ಸೀಟು ಎಲ್ಲ ಓಪನ್ ಎಲ್ಲ ಹಂಗೆ ಇದೆ ಎಲ್ಲಾನು, ಯಾವ ಥರ ಫಿನಿಷಿಂಗ್ ಬರ್ಬೋದು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅದಕ್ಕೆ ನೀವೇ ಹೇಳ್ಬೇಕು ಆನ್ಸರ್ ಈಗ. ಅದೇ ಇನ್ನು ನೀವು ಫಸ್ಟ್ ಹಿಂದೆನೇ ಬರಬೇಕಾಗ, ಮುಂದೆ ಎಲ್ಲ ಪೋರ್ಷನ್ಸ್ ಎಲ್ಲ ಕರೆಕ್ಟಾಗಿದೆ. ಓಕೆ, ಬಟ್ ಹಿಂದೆ ನಮ್ಗೆ ಯಾಕಂದ್ರೆ ನಾನು ಹತ್ಸೋವಾಗ ಇಲ್ಲ ಹಂಸಿನ ಇವಾಗ ಟಚ್ ಆಗ್ತದೆ ಹಿಂದೆ, ಯಾಕಂದ್ರೆ ತುಂಬ ಉದ್ದ ಇದೆ ಅದು. ಓಕೆ, ಅದು ಸ್ವಲ್ಪ ಶಾರ್ಟ್ ಮಾಡಬೇಕು, ಮತ್ತೆ ಅದನ್ನ ಶಾರ್ಪ್ ಇದೆಯಲ್ಲ ಅದನ್ನ ಸ್ವಲ್ಪ ಯಾರನ್ನ ಬಂದು ಹೊಡೆದ್ರೆ ಅಲ್ಲೇ ಚುಚ್ಕೊಂಡ್ಬಿಡುತ್ತೆ ಎಲ್ಲ. ಆ ಕಾರ್ಗೆ ಹಿಂದೆಗಡೆ ಯಾವನಾದ್ರು ಬಿಟ್ಟರೆ ಇಡೋಂದೇ ಹೋಗೋದು, ಕಾರ್ಗೆ ಏನು ಆಗಲ್ಲ. ಆ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಮಾಡಿಫಿಕೇಶನ್ ಅಗೇನ್ ಮತ್ತೆ ಮಾಡಬೇಕು, ರೀವರ್ಕ್ ಮಾಡಬೇಕು, ಮತ್ತೆ ಇನ್ನು ಸೀಟು ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ಹೈಟ್ ಮಾಡಬೇಕು ಅನ್ಸುತ್ತೆ. ಇಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, ಬಟ್ ಹಿಂದೆ ಆ ಥರ ಇದೆಯಲ್ಲ ಅದಕ್ಕೆ. ಮತ್ತೆ ಫ್ರಂಟ್ ಏನಾಗಿದೆ, ವೆಯ್ಟ್ಗೆ ಸಸ್ಪೆನ್ಷನ್ ತೀರಾ ಜೀರೋ ಹೋಗ್ಬಿಟ್ಟಿದೆ, 700 kg ಇದೆ ಗಾಡಿ. ಹಾಂ, ಆಲ್ಮೋಸ್ಟ್ ಇದೆ, ಅದು ತೀರಾ ಸಸ್ಪೆನ್ಷನ್ ಫುಲ್ ಕುತ್ಕೊಂಡ್ಬಿಟ್ಟಿದೆ. ಮತ್ತೆ ಅಗೇನ್ ಸಸ್ಪೆನ್ಷನ್ ಚೇಂಜ್ ಮಾಡಬೇಕು ಇವಾಗ, ಸಸ್ಪೆನ್ಷನ್ ಚೇಂಜ್ ಮಾಡಿದಾಗ ಏನಾಗುತ್ತೆ, ಇನ್ನು ಮುಂದೆ ಹೈಟ್ ಆಗುತ್ತೆ, ಅವಾಗ ಹಿಂದೆ ಕೆಳಕೋಗ್ಬಿಡುತ್ತೆ. ಓಕೆ, ಈಗ ಅದಕ್ಕೋಸ್ಕರ ಸ್ವಲ್ಪ ಇನ್ನು ಚಿಕ್ಕ ಚಿಕ್ಕ ಏನಿದೆ ಅವೆಲ್ಲ ಸಾಲ್ವ್ ಔಟ್ ಮಾಡಬೇಕು. ಮತ್ತು ಪೈಂಟಿಂಗಿಂದ ಹಿಡಿದು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ವಿ, ಬ್ಲ್ಯಾಕ್ ಕಮ್ ಆರೆಂಜು ಎರಡು ಮಿಕ್ಸ್ ಮೀನ್ಸ್, ಅದು ಹೇಳ್ತೀವಿ ಯಾವ್ದಾದ್ರು ಬರುತ್ತೆ ಅಂತ. ವಿಡಿಯೋ ನೋಡೋದಲ್ಲ, ನಿಮ್ಗೆ ಏನು ಡೌಟ್ ಇರುತ್ತೆ ನೀವು ಕಮೆಂಟ್ಸಲ್ಲಿ ಹಾಕಿರಿ, ಆದಷ್ಟು ನಾವು ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀವಿ. ಅವಾಗ ನಮಗೊಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಏನೋ ಅಪ್ಡೇಟ್ ಮಾಡಬೇಕು ಅಂದರೆ ಏನು ಮಾಡ್ಬೋದು ಅಂತ. ಬ್ರೋ ಇದಕ್ಕೆ ಎ ಸಿ ಗಿಸಿ ಏನೋ ಬರುತ್ತಾ? ಎ ಸಿ ಎಲ್ಲ ಪ್ಲ್ಯಾನ್ ಮಾಡಬೇಕು, ಯಾಕಂದರೆ ಟಾಪ್ ಬಂದರೆ ಖಂಡಿತ ಮಾಡಲೇಬೇಕಾಗುತ್ತೆ, ಟಾಪು ಕಾಲೇಜವ್ರು ಅಕ್ಸೆಪ್ಟ್ ಮಾಡಬೇಕಂತ. ಮತ್ತು ಇಯರ್ ಬ್ಯಾಗು ಅದು ಇದು ಅವ್ರು ಏನು ಇದು ಮಾಡ್ತಾರೋ ಅದ್ರ ಮೇಲೆ ನಾವು ಡೆವಲಪ್ ಮಾಡೋಕೆ ಟ್ರೈ ಮಾಡಬೇಕು, ಯಾಕಂದರೆ ಇಯರ್ ಬ್ಯಾಗ್ ಅನ್ನೋದು ಅಷ್ಟು ಚಿಕ್ಕ ವಿಷಯ ಅಲ್ಲ. ಹೌದು, ಎ ಸಿ ಅನ್ನೋದು ಅಷ್ಟು ಚಿಕ್ಕ ವಿಷಯ ಅಲ್ಲ, ಯಾಕಂದರೆ ನಾವು ಇನ್ನೂ ಸ್ಟಿಲ್ ಬಿಗಿನಿಂಗಲ್ಲೇ ಇದ್ದೀವಿ, ಇನ್ನು ಆ ರೇಂಜ್ಗೆಲ್ಲ. ಆಮೇಲೆ ಇನ್ನೊಂದು ನನಗನ್ಸಿದ್ದು ಅಂದರೆ ಸ್ಟೇರಿಂಗ್ ಅಥವಾ ಮುಂದೆ ಕೂತ್ಕೊಂಡಿದ್ದ ತಕ್ಷಣ ಲೈಕ್ ತುಂಬ ಹತ್ವ ಅನಿಸ್ತು, ಲೈಕ್ ಅದೇ ಅನಿಸ್ತು. ಬಟ್ ಅದನ್ನು ಸ್ವಲ್ಪ ಬ್ಯಾಕ್ ಮಾಡ್ಬೋದು, ಯಾಕಂದರೆ ಅದು ಸೀಟ್ ಅಡ್ಜಸ್ಟಬಲ್ ಸೀಟ್ ಅದು. ಅದೇ ನಾನು ಏನು ಕೇಳಿದೆ ಅಂದರೆ ಲೈಕ್ ಇವಾಗ ಅವರು ಇಮಿಡಿಯೇಟ್ ಆನ್ ಸ್ಪಾಟ್ ಕಾಲೇಜಲ್ಲಿ ಬೇಕು ಅಂದ ತಕ್ಷಣ 2 days ಗಾಡಿ ಕಂಪ್ಲೀಟಾಗಿ ರೆಡಿ ಮಾಡಿ ತೊಗೊಬಂದು ಕೊಟ್ಟಿರೋದು. ಸೊ ಇನ್ನೂ ತುಂಬ ಕೆಲಸ ಇದೆ, ಇನ್ನೂ ಪೇಂಟಿಂಗ್ ಇದೆ, ಅದು ಇದೆ, ಎಲ್ಲ ಬೇಜಾನಿದೆ. ಬ್ರೋ ನನಗೆ ಇನ್ನೊಂದು ಕೊನೆಯ ಒಂದು ಆಸೆ ಇದೆ, ಈ ಕಾರನ್ನ ತೊಗೊಂಡೋಗಿ ಪಬ್ಲಿಕ್ ರಿಯಾಕ್ಷನ್ ನೋಡೋಣ, ಲೈಕ್ ಇಲ್ಲಿ ಕಾಲೇಜಲ್ಲ ಲೈಕ್ ಬೇರೆ ಏರಿಯಾಗಳಲ್ಲಿ ತೊಗೊಂಡೋಗಿ ಒಂದು ಮೇನ್ ಮೇನ್ ಜಾಗದಲ್ಲೆಲ್ಲ ಅದು ನಿಲ್ಲಿಸಿ ಮೇನ್ ರಿಯಾಕ್ಷನ್ಸ್ ನೋಡೋಣ ಪಬ್ಲಿಕ್ ಹೆಂಗಿರುತ್ತೆ ಅಂತ. ಕೊಡ್ತೀರಾ ಕಾರನ್ನ?
ಹೌದು ಫಸ್ಟ್ ಇವ್ರು ಕಮೆಂಟ್ ಮಾಡಲಿ ಯಾತರ ಯಾತರ ಏನು ಇವ್ರು ಹೆಂಗ್ ಬೇಕು ಮೀನ್ಸ್ ಇವ್ರ ರೆಸ್ಪಾನ್ಸ್ ಹೆಂಗ್ ಬಂತು ಅದ್ರ ಮೇಲೆ ಖಂಡಿತ ಕೊಡೋರು. ಮೊನ್ನೆ ನೀವೇ ನೋಡಿದ್ರೆ ಲೈಟ್ 12 ಗಂಟೆ ರಾತ್ರಿ ಎಲ್ಲ ಆ ರೇಂಜಿಗೆ ಪಬ್ಲಿಕ್ ರೆಸ್ಪಾನ್ಸು ನನಗಂತ ಅವತ್ತು ಅವತ್ತೇ ಫುಲ್ಲು ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿದ್ದೆ ಅವತ್ತೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಒಂದು ಸೆಕೆಂಡಲ್ಲಿ ಆಗುತ್ತೆ ಹಂಗೆ ಸೀರಿಯಸ್ ಆಗಿ ಬೆಟ್ಟ ಅಷ್ಟು ಕಷ್ಟಪಟ್ಟು ಹತ್ತದ ಮೇಲೆ ಅಲ್ಲೋದ ಮೇಲೆ ಎಲ್ಲ ಮರ್ತೋಗ್ತೀವಲ್ಲ ಅದೇ ಥರ ಅನ್ಕೊಳ್ಳಿ. ಸೊ ನೋಡಿ ಲೈಕ್ ಪಬ್ಲಿಕ್ ರೆಸ್ಪಾನ್ಸ್ ಎಲ್ಲ ಹೆಂಗಿರುತ್ತೆ ಲೈಕ್ ಪಬ್ಲಿಕ್ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅದನ್ನೆಲ್ಲ ಬೇಕು ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಒಳ್ಳೆ ರೀಚ್ ಆದಾಗ ಇವರು ಗಾಡಿ ನಾನು ನೆಕ್ಸ್ಟ್ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಲೈಕ್ ನಾನೇ ತೊಗೊಂಡು ಬರ್ತೀನಿ ಲೈಕ್ ನಾನೇ ಓಡಿಸ್ತೀನಿ ಯಾವ ಏರಿಯಾಗೆ ತೊಗೊಬಲ್ಲಿ ಅಂತಂದು ಕಮೆಂಟ್ ಮಾಡಿ ಲೈಕ್ ಬೆಂಗಳೂರು ಎಲ್ಲಿ ಬೇಕಾದ್ರೂ ತೊಗೊಬರೋಣ ಲೈಕ್ ಒಂದು ಟ್ರೈ ಮಾಡೋಣ ಆದಷ್ಟು. ಸೊ ಏರಿಯಾ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಇವ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಇವ್ರ ವೀಡಿಯೋ ಇವ್ರ ರಿಯಾಕ್ಷನ್ಸ್ ಎಲ್ಲ ನೋಡಬೇಕು ಅಂದರೆ ಅದನ್ನು ನೋಡಿ ನಾನು ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಬ್ಬರು ಚಾನಲ್ಗೂ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಬಾಯ್.